ಬ್ರಹ್ಮ ದಶಮೇಶ್ವರ ಗುರುವೇ ನಮ ಗುರುವೇ ನಮ ಗುರುವೇ ನಮ ಹೌದ್ರಪ್ಪ. ಯಾವ ಹಾಲ ಮತಕ ಮೇಲ ಗುರುವಾಗಿರ್ತಕ್ಕಂತ ಜಗಕ್ಕೆ ಜಗದ ಗುರುವಾಗಿರ್ತಕ್ಕಂತ ಜಗದಾದಿ ಜಗದ ಗುರು ರೇವಣಾ ಸಿದ್ದೇಶ್ವರ ದೇವರ ಕರ್ತೃಗತಿಗೆ ನಮಸ್ಕರಿಸಿ. ಹೌದೌದು. ಯಾವ ರೇವಣ ಸಿದ್ದೇಶ್ವರ ದೇವರ ಪ್ರೇಮದ ಪರಮ ಶಿಷ್ಯರಾಗಿರ್ತಕ್ಕಂತ ಯಾರು ಅಪ್ಪ ಶಿವರಾಮ ದೇವಿ ಶ್ರುತ ಬ್ರಹ್ಮದೇವರ ಕಂದ ಕಳೆನಾರಾಯಣ ಗೌಡ ಅಳಿಯ ಕನ್ಯೆ ಕಾಮರತಿ ಪುರುಷೋತ್ತಮಾಯವನ ತಮ್ಮನಾಗಿರ್ತಕ್ಕಂತ ಯಾವ ನನ್ನಪ್ಪ ಲಿಂಗವೀರೇಶ್ವರನ ಕರ್ತೃಗದ್ದಿಗೆ ಆದರೂ ದೀರ್ಘದಂಡ ಪ್ರಣಾಮವನ್ನು ಅರ್ಪಿಸಿ. ಹೌದೌದ್ರಪ್ಪ. ಯಾವ ಲಿಂಗವೀರೇಶ್ವರ ದೇವರ ಒಂದು ಪ್ರೇಮದ ಪರಮ ಶಿಷ್ಯರಾಗಿರ್ತಕ್ಕಂತ ಯಾವ ಶೊಲ್ಲಾಪುರ ಜಿಲ್ಲಾ ಮಂಗಳವಾಡೆ ತಾಲೂಕು ಸುಕ್ಷೇತ್ರ ಹುಲ್ಜಂತಿ ಗ್ರಾಮದಲ್ಲಿ ವಾಸ ಮಾಡಿ ಕೈಲಾಸದಿಂದ ಶಿವ ಪಾರ್ವತಿಗೆ ಧರಿ ಇಳಿಸಿ ವರ್ಷಕ್ಕೊಮ್ಮೆ ದೀಪಾವಳಿ ಪಾಡ ದಿನ ಮುಂಡ ತಯಾರು ಮಾಡಿಕೊಂಡಿರ್ತಕ್ಕಂತ ಉಂಡ ಊಟ ಕಂದ ಕನಸು ಪಾತಾಳವನ್ನು ವೇದ ಕೈಲಾಸದ ಸುದ್ದಿ ಮಳೆ ಕೀಲ ಬೆಳೆ ಕೀಲ ಹಿಂದ ಹನ್ನೆರಡು ವರ್ಷದ ಸುದ್ದಿ ಮುಂದೆ 12 ವರ್ಷದ ಸುದ್ದಿ ಆಗುವಂತಹ ತರ್ಕಲಿಗಾನಿ ಸಿದ್ಧ ಮಾಡಿಗರನ್ನು ಕರ್ತೃಗದ್ದಿಗೆ ಅವರು ದೀರ್ಘದಂಡ ಪ್ರಣಾಮವನ್ನು ಅರ್ಪಿಸಿ. ಯಾವ ಕೈಲಾಸದಿಂದ ಪರಮಾತ್ಮನ ಸೇವೆ ಮಾಡಿ ಈ ಮೂರರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ವಾಸ ಮಾಡಿರ್ತಕ್ಕಂತ ಯೋಗಿನಾದ ಮೋಹಿಷದ ಮತ್ತೆ ಕರ್ತೃಗದ್ದಿಗೆ ಅವರು ನಮಸ್ಕರಿಸಿ. ಯಾವ ನಮ್ಮ ಇಂಡಿ ತಾಲೂಕು ಜಿಲ್ಲಾ ಬಿಜಾಪುರ ಸುಕ್ಷೇತ್ರ ಝಳಕಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಶ್ರೀಯುತ ವೀರಲಿಂಗೇಶ್ವರನ ಕರ್ತೃಗದ್ದಿಗೆ ಅವರು ನಾವು ಪ್ರತಿನಿತ್ಯ ಹಣೆ ಮಾಡೋದು. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಈ ಕಾರ್ಯಕ್ರಮದ ಒಂದು ಕಾರಣ ಕರ್ತರಾಗಿರ್ತಕ್ಕಂತ ಯಾರು ಅತಿ ಕೇಳಿದ್ರೆ ತಮ್ಮ ನಮ್ಮ ಮಡ್ಡಿಮುತ್ತಿಯವರ ಪಾದಕ್ಕಾದರೂ ಇವತ್ತ ದೀರ್ಘದಂಡ ಪ್ರಣಾಮವನ್ನು ಅರ್ಪಿಸಿ ಇವತ್ತಿನ ದಿವಸ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ಗುರು ಹಿರಿಯರಿಗೆ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿಯರಿಗೆ ಸವ ಪಂಡಿತರಿಗೆ ಶರಣು ಶರಣಾರ್ಥಿ ಹೇಳುತ್ತಾ ಮತ್ತು ಇವತ್ತಿನ ದಿವಸ ನಮ್ಮ ಮಡ್ಡಿಮುತ್ತನ ಒಂದು ಸೇವೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ ಡೋಣದ ಗ್ರಾಮದ ಮಾಶಿದ್ದಪ್ಪನ ಒಂದ ಡೊಳ್ಳಿನ ಸಂಘದ ಕಲಾವಿದರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತಾ ಹೌದೌದ್ರಪ್ಪ. ಅದಕ್ಕೆ ಇವತ್ತಿನ ದಿವಸ ತಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಆದ್ರೂ ಮಡ್ಡಿ ಮುತ್ತನ ಒಂದು ಸಪ್ತಾಹ ನಿಮಿತ್ತವಾಗಿ ಕೂಡುವುದಾಗ್ಯದ. ಯಾಕತ್ತ ಕೇಳಿದ್ರ ವರ್ಷ ವರ್ಷ ಎರಡ ಹೊಸ ಹೊಸ ಮ್ಯಾಳಗಳ ತಂದು ಇಲ್ಲಿ ಬೆಳಗನ ಜಾಗರಣೆ ಮಾಡ್ಕೋತ ಬಂದದಾಗ್ಯದ. ಹೌದೌದ್ರಪ್ಪ. ಇವತ್ತಿನ ದಿವಸ ಆದ್ರೂ ಎರಡು ಮ್ಯಾಳಗಳ ಕುಡಿಸಿತ್ತು. ಅದಕ್ಕೆ ಏನೋ ಒಂದು ಸ್ವಲ್ಪ ನಮ್ಮ ಬೀರಲಿಂಗೇಶ್ವರನ ಒಂದು ಮ್ಯಾಳ ತಳನಾಡದವರು ಯಾಕತ್ತ ಕೇಳಿದ್ರು ಒಂದ್ ಜರ ಮಳೆ ಬಂದ ಕಾಲಕ್ಕ ಅಲ್ಲಿ ಒಂದು ಸ್ವಲ್ಪ ಮಳೆ ಆದ ಕಾಲಕ್ಕೆ ತೊಂದರೆಯಾಗಿ ಅವರು ಒಂದ್ ಜರ ಬರುವುದಿಲ್ಲ ಅಂದ ಕಾಲಕ್ಕ ಹೌದೌದ್ರಪ್ಪ. ಇವತ್ತ ಡೋಣದ ಮಾಶಿದಪ್ಪ ಮತ್ತೆ ಒಂದು ಮ್ಯಾಳಿನ ಕೂಡ ಇಷ್ಟೇ ರೀ ನೀವು ಒಂದ್ 4 ನೋಡಿ ಸೇವಾ ಮಾಡಕತ್ರಿ ನಿಮ್ಮ ಮ್ಯಾಳಿಗೆ ಬಾತ್ ಹೇಳ್ರಿ ಅಂತೇಳಿ ನಮ್ಮ ಈ ಮಡ್ಡಿ ಮುತ್ತಲ ಕಮಿಟಿ ಅವ್ರು ಹೇಳಿದ ತಕ್ಷಣ ಇವತ್ತು ಬಂದು ಆ ಗುರುನಾಥರ ಸೇವೆ ಮಾಡೋದಾಗಿರ್ತಮ್ಮ. ಏನೇ ಮಾಡೋದ್ರೊಳಗ ಮಾತಾಡೋದ್ರೊಳಗ ಭಾಷಾಡೋದ್ರೊಳಗ ತಪ್ಪು ತಡೆ ದೋಷಗಳು ಆಗ್ತದ ಆಗಬಹುದು ಆದ್ರ ಸುದ್ದಿಕ್ಕೆ ಮಕ್ಕಳಂತೆ ನೀವೆಲ್ಲರೂ ಕ್ಷಮಿಸಬೇಕು. ಅದಕ್ಕೆ ಯಾಕಂತ ಕೇಳಿದ್ರ ರಾತ್ರಿ 10 ನಮಗ್ ಹೇಳಿದ ತಕ್ಷಣ ಅಲ್ಲವರು ಇಲ್ಲಿ ಅವ್ರು ಬಂದ ಕಿಸಿದ್ರ ಬಾಳೆ ಆಗಿ 4 ಹುಡುಗರು ಬಂದವ ಏನ ಭಾಷಾಡೋರು ತಾಳಿನವ್ರು ಬಂದಿಲ್ಲ ಗಂಗಲ ಮನುಷ್ಯನು ಹೊಸ ಮನುಷ್ಯ ಬಂದಿಲ್ಲ ಅದಕ್ಕೆ ಇದು ಹೊಸ ಮನುಷ್ಯ ಅದ ಅದಕ್ಕೆ ಏನಾದ್ರೂ ಭಗವಂತನ ಸೇವೆ ಅಚ್ಚುಕಟ್ಟಾಗಿ ಮಾಡಿದ್ರ ಆ ಭಗವಂತನ ಮನಸ್ಸಿಗೆ ಶಾಂತ ಆಗ್ತದ. ಅದಕ್ಕೆ ಇವತ್ತಿನ ದಿವಸ ನಾವು ಎರಡು ಮೇಳಗಳ ಹ್ಯಾಂಗೆ ಸೇವಾ ಮಾಡಬೇಕು ಅಂತ ಕೇಳಿದ್ರತಮ್ಮ. ಯಾವ ಗುರು ವೀರಲಿಂಗೇಶ್ವರ ದೇವರ ಯೋಗಿನಾದ ಮೋಹಿಸಿದ ಮುಕ್ತ ಮಾಳಿಂಗ್ರಾಯ ಯಾವ ಪ್ರಕಾರವಾಗಿ ಗುರುನಾಥನ ಸೇವೆ ಮಾಡ್ಯಾರ ಅಂತ ಕೇಳಿದ್ರೆ ತಮ್ಮ ಯಾವ ಪ್ರಕಾರ ಸಾಣಿ ಬೇರಾಗಿ ಸಮುದಾರ ಶ್ರೀಗಂಧ ಕೊಟ್ಟಾಗಿ ನವದಾರ ಅಂತ ಗುರುಗಳು ಏನ್ ಹೇಳ್ತಾರ ಗುರುವಿಂದು ತಂದು ಅವರು ಮನಸ್ಸು ಶಾಂತ ಮಾಡಿರ್ತಕ್ಕಂತ ನಮ್ಮ ಮುತ್ಯಗಳು ಮಾಡಿರ್ತಕ್ಕಂತ ಪವಾಡ ಮಾಡಿರ್ತಕ್ಕಂತ ಚರಿತ್ರೆ ಎಷ್ಟು ವರ್ಣ ಮಾಡಿದ್ರು ಕಡಿಮಿನಿ ಅಂತಮ್ಮ. ಇವತ್ತಿನ ದಿವಸ ನಾವು ಎರಡು ಮೇಳಗಳ ಹ್ಯಾಂಗ ಮಾಡಬೇಕು ಅಂತ ಕೇಳಿದ್ರತಮ್ಮ. ಆ ಭಗವಂತನ ಒಂದು ಪೌಳಿ ಒಳಗಿರ್ತಕ್ಕಂತ ಕಸವಾರಿ ಏನಿರ್ತದಲ್ಲ ಆ ಕಸವಾರಿಗಾಗಿ ಇವತ್ತ ಆ ಗುರುನಾಥನ ಸೇವಾ ಮಾಡ್ಬೇಕು ಅಂತಮ್ಮ. ಅದಕ್ಕೀಗ ಯಥಾ ಪ್ರಕಾರವಾಗಿ ಒಂದ 4 ನುಡಿ ಸುಂದರವಾಗಿರ್ತಕ್ಕಂತ ಚಾಲ ಹಾಡಿ ಮತ್ತ ನಮ್ಮ ಕಲಾವಿದರಿಗೆ ಕುಡುಮತ್ರಿ ಅದಕ್ಕ ಈ ಒಂದು